ನ್ಯೂಸ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ಹೈಲೈಟ್ಸ್ ಅನ್ನು ನೋಡ್ಕೊಂಡು ಬರೋಣ. ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2019 ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ವಕೀಲ ದೇವರಾಜ್ ಕೋಡ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ. केंद्र सरकार सेप्टेंबर 18 रिंद 5 दिन संसत्तिन विशेष अधिवेशन नडेसोदिक्के निर्धारित है. संसदीय व्यवहार सचिव प्रह्लाद जोशी तिळिसिद्दारे. याव उद्देशक्के अधिवेशन करेयलागिदे एंदु सरकार इल्लिवरेगू तिळिसिल्ल. हळेय कट्टडदिंद होस कट्टडक्के स्थळांतर प्रक्रिये आरंभिसलु ई विशेष अधिवेशन करेयलागिदे एंदु ऊहापोहगळिवे. विजयपुर जिले में कृष्णा नदी के निर्मित डैम कृष्णा भाग्य जल नियमित गंगा पूजे आयोजने नाले कृष्णा नदी के सीएम बागिनव अर्पिसलिद्दारे. पाकिस्तान खैबर पख्तूनख्वा आत्माहुति बॉम्ब दाड़ी नड़दिद्दु 9 मंदी पाक सैनिक सावन्नप्पिद्दु 17 मंदी गायगोंडिद्दारे. मोटार बैक बंदिदंत व्यक्ति आत्माहुति बॉम्ब स्फोटगोळिसिदाने अन्नुवंत माहिति लभ्यवागिदे. ओंदु तिंगळ अवधियल्लि खैबर पख्तूनख्वा प्रदेशदल्लि इदु एरडनेय घटनेयागिदे. रात्रि कंठपूर्ति कुडिदु इब्बरु अमेरिकदवरु ऐफेल टवर अन्न एरि मलगिरुवंत घटने फ्रांस नल्लि नडेदिदे. ऐफेल टवर गे अष्टोंदु भद्रते इद्दरु कूड आ भद्रता सिब्बंदिगळिंद तप्पिसिकोंडु होगि ऐफेल टवर एरि हेंग होद्रु अन्नोदे ईग यक्ष प्रश्नेयागिदे. कुडिदद मत्तिनल्लि केळगे इळियलागदे अल्ले आ कडेयिंद ई कडेयिंद आ कडे होग्ता इद्दरु. नंतर अवरन्न रक्षणे माडि अवर विरुद्ध क्रिमिनल केस अन्न रिजिस्टर माडलागिदे. ಈ ಬಾರಿಯ ದಸರಾ ಅಕ್ಟೋಬರ್ 15 ರಿಂದ ಆರಂಭಗೊಳ್ಳಲಿದೆ. 15 ರ ಬೆಳಗ್ಗೆ 10:15 ರಿಂದ 10:30 ಕ್ಕೆ ಸಲ್ಲುವಂತ ಮುಹೂರ್ತದಲ್ಲಿ ದಸರಾ ಉದ್ಘಾಟನೆ ನೆರವೇರಲಿದ್ದು ಇದನ್ನ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖಾ ಅವರು ಉದ್ಘಾಟಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿ ಪ್ರತಿ ಬಾರಿಯಂತೆ ಕೂಡ 14 ಆನೆಗಳನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಫೈನಲ್ ಮಾಡಿದ್ದಾರೆ. हिंदू कानून अनूर्जित संबंधदिंद जनिसिद मक्कळु हेत्तवर आस्तियन्न पडेयलु अर्हरे अन्नुवंत विषयक्के संबंधपट्टंते 2011 ರ अर्जी मेलिन विचारणेयन्न सुप्रीम कोर्ट कैगेत्तिकोंडित्तु. अदर अन्वय विवाह संबंधदल्लि जनिसिद मक्कळिगे मात्रवल्ल अनूर्जित विवाहदिंद जनिसिद मक्कळु कूड पोषकर आस्तियल्लि पालु पडेयलु अर्हरु एंदु सुप्रीम कोर्ट तिळिसिदे. चंद्रयान सेफ्ट लैंडिंग ऐतिहासिक साधने एकैक देशवागी भारत होरहोम्मिदे. यशस्सिन नंतर सोमनाथ अवरिगे एल्लेडे प्रशंसेगळु हरिदु बर्ता इदे. अदरंते इंडिगो सिब्बंदि गगनसखी पूजा सोमनाथन अवरिगे विमानदल्लि अवर बग्गे घोषणे माडि प्रीतियिंद स्वागतिसिद्दारे. ई वीडियो एल्लेडे वैरल आग्ता इदे. 9 ಗಂಟೆಯಲ್ಲಿ 10 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡುವ ಮೂಲಕ ಎತ್ತುಗಳು ಸಾಧನೆ ಮಾಡಿವೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಅಂಟಾರ ಠಾಣ ಗ್ರಾಮದ ಜೋಡೆತ್ತುಗಳು ಈ ಸಾಧನೆ ಮಾಡಿದ್ದು ಎತ್ತುಗಳ ಸಾಧನೆಗೆ ರೈತರು ಫುಲ್ ಖುಷಿಯಾಗಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿಲ್ಲದ ಕಾಡಾನೆಗಳ ಹಾವಳಿಗೆ ಮಲೆನಾಡಿಗರು ಪರದಾಡುವಂತಾಗಿದೆ. ಭೀಮಾ ಅನ್ನುವಂತ ಆನೆಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಆದ ಕಾರಣ ಅದನ್ನ ಹಿಡಿದು ಔಷಧಿ ಕೊಡುವ ಹಿನ್ನೆಲೆಯಲ್ಲಿ ಶಾರ್ಪ್ ಶೂಟರ್ ಆಗಿರುವಂತ ವೆಂಕಟೇಶ್ ಆನೆಗೆ ಫೈರ್ ಮಾಡಿದ್ರು. ಇದರಿಂದ ಕೋಪಗೊಂಡಂತ ಆನೆ ವೆಂಕಟೇಶ್ ಮೇಲೆ ಮರುದಾಳಿಯನ್ನು ನಡೆಸಿ ತುಳಿದು ಸಾಯಿಸಿತ್ತು. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸಲ್ಲಿಸಿರುವಂತ ಅರ್ಜಿಯನ್ನು ಶುಕ್ರವಾರ ವಿಚಾರಣೆಗೆ ಪರಿಗಣಿಸಿದಂತ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಸೆಪ್ಟೆಂಬರ್ 6 ಕ್ಕೆ ಬುಧವಾರಕ್ಕೆ ಮುಂದೂಡಿಕೆ ಮಾಡಿದೆ. ಐಸಾರು ಕ್ಯೂಸೆಕ್ಸ್ ನೀರು ನಮಗೆ ಸಾಕಾಗೋದಿಲ್ಲ, ಕರ್ನಾಟಕವು ಹೆಚ್ಚು ನೀರನ್ನು ಹರಿಸಬೇಕು ಅಂತ ತಮಿಳುನಾಡು ಪರ ವಕೀಲ ಮುಕುಲ್ ರೋಹಟಗಿ ಈ ವಾದವನ್ನು ಕೋರ್ಟ್ ಅಲ್ಲಿ ಮಂಡಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಚರಿ ಗ್ರಾಮದಲ್ಲಿರುವಂತ ಭಾಗ್ಯಲಕ್ಷ್ಮಿ ಅನ್ನುವಂತ ಬಾರ್ನಿಂದಾಗಿ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಗಂಡಂದಿರು ಮಕ್ಕಳು ಕೆಲಸಕ್ಕೆ ಹೋಗದೆ ಬಾರ್ ಅಲ್ಲೇ ಕಾಲ ಕಳಿತಾ ಇದ್ದಾರೆ ಅಂತ ಮಹಿಳೆಯರು ಮದ್ಯದ ಅಂಗಡಿ ಮುಂದೆ ಬಂದು ಪ್ರತಿಭಟನೆ ನಡೆಸಿದ್ರು. ಭಾಗ್ಯಲಕ್ಷ್ಮಿಯರು ಭಾಗ್ಯಲಕ್ಷ್ಮಿ ಬಾರ್ ಮುಂದೆ ಬಂದು ಏನೋ ಅಟ್ಯಾಕ್ ಮಾಡಿದ್ರು. ಬಾರ್ ಮುಚ್ಚಲೇಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಆಗಮಿಸಿ ಮಹಿಳೆಯರಿಗೆ ಸಮಾಧಾನಪಡಿಸಿ ಅಲ್ಲಿಂದ ಕಳಿಸಿದ್ರು.
ಯಡಿಯೂರಪ್ಪನವರನ್ನ ಜೈಲಿಗೆ ಕಳುಹಿಸಿದ್ದೇ ಬಿಜೆಪಿ. ನಾನು ಬಿಎಸ್ವೈ ಪರ ಮಾತನಾಡಿದಕ್ಕೆ ನನಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಎಂದು ಶಾಸಕ ರೇಣುಕಾಚಾರ್ಯ ಸಿಡಿಮಿಡಿಗೊಂಡ್ರು. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ. ಕೆಲಸದ ಬಾರದವರು ಬಿಜೆಪಿ ಕಚೇರಿ ನಡೆಸುತ್ತಿದ್ದಾರೆ. ಕೆಲವರು ತಮ್ಮನೇ ಬಡವನ್ನ ಸೃಷ್ಟಿಸಿಕೊಂಡು ಸಿಎಂ ಆಗೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸರ್ವಾಧಿಕಾರ ಧೋರಣೆ ಕೊನೆಯಾಗಬೇಕು ಅಂತ ರೇಣುಕಾಚಾರ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಪ್ತ ಸಾಗರದಾಚೆ ಸಿನಿಮಾದಲ್ಲಿ ಪ್ರೀತಿ, ಪ್ರೇಮ, ಬ್ರೇಕಪ್, ಕಪಟತನ ಎಲ್ಲ ಮಿಕ್ಸ್ ಇರುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲಕ್ಕಿಂತ ಹೆಚ್ಚಾಗಿ ನಾಯಕ ನಾಯಕಿ ನಡುವೆ ಇರುವಂತಹ ಪ್ರೇಮ ಕಹಾನಿಯನ್ನ ತೋರಿಸಲು ನಿರ್ದೇಶಕರು ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ. ರುಕ್ಮಿಣಿ ರಕ್ಷಿತ್ ಅದ್ಭುತವಾಗಿ ನಟಿಸಿದ್ದು ಎಲ್ಲಾ ದೃಶ್ಯಗಳಲ್ಲಿ ಭಾವ ತೀವ್ರತೆಯನ್ನ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟವು 2024 ಲೋಕಸಭೆ ಚುನಾವಣೆಯಲ್ಲಿ ಸಾಧ್ಯವಾದಷ್ಟು ಸೀಟುಗಳಲ್ಲಿ ಒಟ್ಟಿಗೆ ಸ್ಪರ್ಧಿಸಲಿದೆ ಎಂದು ಮುಂಬೈನಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದೆ. ಮುಂಬೈನಲ್ಲಿ ನಡೆದಂತಹ 2 ದಿನಗಳ ಸಭೆಯ ಕೊನೆಯ ದಿನವಾದ ಇಂದು ವಿವಿಧ ಪಕ್ಷಗಳು ವಿವಿಧ ಭಾಷೆಗಳಲ್ಲಿ ಜುಡೇಗಾ ಭಾರತ್ ಜೀತೆಗಾ ಇಂಡಿಯಾ ಅನ್ನುವಂಥ ವಿಷಯದೊಂದಿಗೆ ಸಂವಾದ ಚರ್ಚೆ ನಡೆಸಿದ್ರು. ಹಾಸನದ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ನಾಟಕ ಹೈಕೋರ್ಟ್ ಅನರ್ಹಗೊಳಿಸಿರುವಂತಹ ವಿಚಾರವಾಗಿ ಜೆಡಿಎಸ್ ಶಾಸಕ ದೂರುದಾರರು ಆಗಿರುವಂತಹ ಎ ಮಂಜು ಪ್ರತಿಕ್ರಿಯಿಸಿದ್ದು, ನಮ್ಮ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸುವೆ, ಇದು ನನಗೆ ಖುಷಿ ಕೊಟ್ಟಿದೆ. ಸುಳ್ಳು ಮಾಹಿತಿ ನೀಡಿದ್ದರಿಂದ ಹೈಕೋರ್ಟ್ ಅವರನ್ನ ಅನರ್ಹಗೊಳಿಸಿದೆ ಅಂತ ಹೇಳಿದ್ದಾರೆ. 1 ತಿಂಗಳ ಬಿಸಿಲಿಗೆ ಕಂಗೆಟ್ಟಿದ್ದಂತ ಬೆಂಗಳೂರಿಗರಿಗೆ ಮಳೆ ತಂಪೆರೆಯುವ ಜೊತೆಗೆ ಅವಾಂತರವನ್ನ ಸೃಷ್ಟಿಸಿದೆ. ಹಲವೆಡೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಚಾಮರಾಜಪೇಟೆ, ವಿಜಯನಗರ, ಮಲ್ಲೇಶ್ವರಂ, ಶಾಂತಿನಗರ, ಚಿಕ್ಕಪೇಟೆ, ಕೋರಮಂಗಲದಲ್ಲಿ ಭರ್ಜರಿ ಮಳೆಯಾಗಿದೆ. ಮಗಧೀರ, ಬಾಹುಬಲಿ, ಆರ್ ಅಂತಹ ಹಿಟ್ ಚಿತ್ರಗಳ ಕಥೆಗಾರ ವಿ ವಿಜೇಂದ್ರ ಪ್ರಸಾದ್ ಪ್ಯಾನ್ ಇಂಡಿಯಾ ಎಂಬ ಪರಿಕಲ್ಪನೆ ಹುಟ್ಟು ಹಾಕಿದ ಎಸ್ಎಸ್ ರಾಜಮೌಳಿಯ ಎಲ್ಲಾ ಚಿತ್ರಗಳಿಗೆ ಸ್ಕ್ರಿಪ್ಟ್ ರೈಟರ್ ಆದ ವಿಜೇಂದ್ರ ಪ್ರಸಾದ್ ಅವರು ಕನ್ನಡದ ಪ್ರತಿಷ್ಠಿತ ಆರ್ಸಿ ಸ್ಟುಡಿಯೋ ಸಂಸ್ಥೆಯ ಚೊಚ್ಚಲ ಚಿತ್ರಕ್ಕೆ ಸ್ಕ್ರಿಪ್ಟ್ ಅನ್ನ ಬರೀಲಿಕ್ಕಿದ್ದಾರೆ, ಸೂಪರ್ವೈಸ್ ಮಾಡ್ಲಿಕ್ಕಿದ್ದಾರೆ ಅವರು. ಈ ಚಿತ್ರದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಕಿಚ್ಚ ಸುದೀಪ್ ಅವರು ನಟಿಸ್ತಾ ಇದ್ದು, ಆರ್ ಚಂದ್ರು ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಮೊದಲ ದಿನವೇ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ವಾಣಿಜ್ಯ ಸಿಲಿಂಡರ್ಗಳನ್ನ ಬಳಸುವವರಿಗೆ ಗುಡ್ ನ್ಯೂಸ್ ಇದಾಗಿದೆ. ಇಂದಿನಿಂದ 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ದರವನ್ನ 157 ರೂಪಾಯಿಗೆ ಕಡಿಮೆ ಮಾಡಲಾಗಿದೆ. ಈ ದರಗಳು ಇಂದಿನಿಂದ ಅಂದ್ರೆ ಸೆಪ್ಟೆಂಬರ್ 1 ಅನ್ವಯವಾಗುತ್ತೆ. ಜವಾನ್ ಸಿನಿಮಾದ ಮುಂಗಡ ಟಿಕೆಟ್ ಬುಕ್ಕಿಂಗ್ ಇಂದು ಬೆಳಿಗ್ಗೆಯಿಂದ ಆರಂಭವಾಗಿದ್ದು ಹಾಟ್ ಕೇಕ್ ಅಂತೆ ಮಾರಾಟವಾಗ್ತಾ ಇದೆ. ಅಂದಾಜು ಇವತ್ತಿನ ಸಂಜೆ ವೇಳೆಗೆ 120,000 ಟಿಕೆಟ್ ಖರೀದಿಯಾಗಿದೆ ಅಂತ ಸಿನಿ ತಂಡ ಹೇಳಿದೆ. ಯುವದಿನ ನ್ಯೂಸ್ ಎಕ್ಸ್ಪ್ರೆಸ್ ನಾಳೆ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.